ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಸೋಲು ಕಂಡು ಕಂಗೆಟ್ಟಿರೋ ಆರ್ಸಿಬಿ ತಂಡದ ಬಲ ಮುಂದಿನ ಪಂದ್ಯಕ್ಕೂ ಮುನ್ನ ಹೆಚ್ಚಿದೆ. ಇಂಜುರಿಗೆ ತುತ್ತಾಗಿ ಆಯ್ಕೆಗೆ ಅಲಭ್ಯರಾಗಿದ್ದ ವೇಗಿ ಜೋಶ್ ಹೇಜಲ್ವುಡ್ ಮುಂದಿನ ಪಂದ್ಯಕ್ಕೂ ಮುನ್ನ ಫಿಟ್ ಆಗಿದ್ದಾರೆ ಅಂತ ತಿಳಿದು ಬಂದಿದೆ. ಮುಂಬರೋ ಲಕ್ನೌ ಸೂಪರ್ ಜಾಯಿಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಹೇಜಲ್ವುಡ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಎನ್ನಲಾಗಿದ್ದು, ಕ್ರಿಕೆಟ್ ಆಸ್ಟ್ರೇಲಿಯಾದ ಗ್ರೀನ್ ಸಿಗ್ನಲ್ಗೆ ಫ್ರಾಂಚೈಸಿ ಕಾಯ್ತಾ ಇದೆ ಅಂತ ತಿಳಿದು ಬಂದಿದೆ. ಆರ್ಸಿಬಿಯ ಮುಂದಿನ ಪಂದ್ಯ ಲಕ್ನೌ ಸೂಪರ್ ಜಾಯಿಂಟ್ಸ್ ವಿರುದ್ಧ ಸೋಮವಾರ ಲಕ್ನೌನಲ್ಲಿ ನಡೆಯಲಿದೆ. ಕೆಕೆಆರ್ ತಂಡದ ಯುವ ಆಟಗಾರ ರಿಂಕು ಸಿಂಗ್ ತನ್ನ ಅಬ್ಬರದ ಬ್ಯಾಟಿಂಗ್ನಿಂದಲೇ ಎಲ್ಲರ ಮನ ಗೆದ್ದಿದ್ದಾರೆ. ಇದೀಗ ತಂಡದ ಒಡೆಯ ಶಾರುಖ್ ಖಾನ್ ಕೂಡ ರಿಂಕು ಆಟಕ್ಕೆ ಕ್ಲೀನ್ ಬೋಲ್ಡ್ ಆಗಿದ್ದು ಯುವ ಆಟಗಾರನಿಗೆ ಸ್ಪೆಷಲ್ ವಿಶ್ ಮಾಡಿದ್ದಾರೆ. ರಿಂಕು ಜೊತೆ ಮಾತನಾಡಿರೋ ಕಿಂಗ್ ಖಾನ್, ನಿನ್ನ ವಿವಾಹಕ್ಕೆ ನಾನು ಬಂದು ಡ್ಯಾನ್ಸ್ ಮಾಡ್ತೀನಿ ಎಂದಿದ್ದಾರಂತೆ. ಈ ಮಾತನ್ನ ಸ್ವತಃ ರಿಂಕು ಸಿಂಗ್ ಹೇಳಿಕೊಂಡಿದ್ದು, ಆರ್ಸಿಬಿ ವಿರುದ್ಧದ ಪಂದ್ಯದ ಬಳಿಕ ನನಗೆ ಶಾರುಖ್ ಸರ್ ಕರೆ ಮಾಡಿದ್ರು, ಆಗ ನನ್ನ ಮದುವೆ ಬಗ್ಗೆ ಮಾತಾಡಿ ನಾನು ಸಾಮಾನ್ಯವಾಗಿ ಯಾರ ವಿವಾಹಕ್ಕೂ ಹೋಗಲ್ಲ, ಆದ್ರೆ ನಿನ್ನ ವಿವಾಹಕ್ಕೆ ಬಂದು ಡ್ಯಾನ್ಸ್ ಮಾಡ್ತೀನಿ ಅಂದ್ರು ಅಂತ ಹೇಳ್ಕೊಂಡಿದ್ದಾರೆ. ಲಕ್ನೌ ಸೂಪರ್ ಜಾಯಿಂಟ್ಸ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿರೋ ಆರ್ಸಿಬಿ ಪ್ಲೇಯರ್ಸ್ ಚರ್ಚ್ ಸ್ಟ್ರೀಟ್ನಲ್ಲಿರೋ ಆರ್ಸಿಬಿ ಬಾರ್ ಅಂಡ್ ಕೆಫೆಗೆ ಭೇಟಿ ನೀಡಿದ್ದಾರೆ. ವಿರಾಟ್, ಡ್ಯೂಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್, ಮೊಹಮ್ಮದ್ ಸಿರಾಜ್ ಸೇರಿದಂತೆ ಎಲ್ಲ ಆಟಗಾರರು ಎಂಜಾಯ್ ಮಾಡಿದ್ದಾರೆ. ಈ ಸಂದರ್ಭದ ಫೋಟೋಗಳನ್ನು ಆರ್ಸಿಬಿ ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡಿದೆ. ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳಿಗಿಂದು ಡಬಲ್ ಧಮಾಕ. ಸೂಪರ್ ಶನಿವಾರದ ಮೊದಲ ಪಂದ್ಯದಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್, ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ಪಂದ್ಯ ನಡೆಯಲಿದ್ದು, ಕಳೆದ ಪಂದ್ಯದಲ್ಲಿ ಸೋಲು ಕಂಡಿರೋ ಕೆಕೆಆರ್ ತವರಲ್ಲಿ ಸೇಡು ತೀರಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿದೆ. ಇನ್ನು ಎರಡನೇ ಪಂದ್ಯದಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಸೆಣಸಾಡಲಿದ್ದು, ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಸಿಎಸ್ಕೆ ನಾಯಕ ಎಂಎಸ್ ಧೋನಿ ಮತ್ತೊಮ್ಮೆ ಸರಳತೆ ಮೆರೆದು ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯ ಮುಗಿಸಿ ಮರಳುವಾಗ ಜೈಪುರ ವಿಮಾನ ನಿಲ್ದಾಣದಲ್ಲಿ ನಿಲ್ದಾಣದ ಸಿಬ್ಬಂದಿಯೊಂದಿಗೆ ಕೆಲ ಕಾಲ ಕಳೆದಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಬಂದಾಗ ಅಲ್ಲಿನ ಸಿಬ್ಬಂದಿ ಧೋನಿಯ ಆಟೋಗ್ರಾಫ್ಗೆ ಕಾದಿದ್ರು. ಇದನ್ನ ಗಮನಿಸಿದ ಮಾಹಿ ನೇರವಾಗಿ ಅವರ ಬಳಿ ತೆರಳಿ ಆಟೋಗ್ರಾಫ್ ಹಾಗೂ ಫೋಟೋಗ್ರಾಫ್ ನೀಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಫ್ಯಾನ್ಸ್ ಧೋನಿಯ ನಡಿಗೆ ಫಿದಾ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ತಂಡದ ನಾಯಕ ರೋಹಿತ್ ಶರ್ಮಾ ಅವರ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸೋಕೆ ಹಲವು ಪ್ಲಾನ್ಗಳನ್ನ ರೂಪಿಸ್ತಾ ಇದೆ. ಇದಕ್ಕಾಗಿ ಫ್ಯಾನ್ಸ್ಗಳ ವಿಶೇಷ ಸಂದರ್ಶನಗಳನ್ನ ನಡೆಸ್ತಾ ಇದ್ದು, ಈ ಸಂದರ್ಶನದ ವೇಳೆ ರೋಹಿತ್ ಶರ್ಮಾ ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಾರೆ. ಮುಂಬೈ ಫ್ರಾಂಚೈಸಿ ಇದರ ಚಿಕ್ಕ ವಿಡಿಯೋವನ್ನ ಹಂಚಿಕೊಂಡಿದ್ದು, ಫ್ಯಾನ್ಸ್ ಕ್ಯಾಮರಾ ಕಡೆ ತಿರುಗಿ ರೋಹಿತ್ಗೆ ಬರ್ಡೇ ವಿಶ್ ಮಾಡ್ತಿರ್ತಾರೆ. ಈ ವೇಳೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟ ರೋಹಿತ್, ಅಲ್ಲೇನು ವಿಶ್ ಮಾಡ್ತಾ ಇದ್ದೀರಾ, ಇಲ್ಲೇ ಮಾಡಿ ಅಂತ ಹೇಳ್ತಾರೆ. ಸರ್ಪ್ರೈಸ್ ಶಾಕ್ಗೆ ಫ್ಯಾನ್ಸ್ ದಂಗಾಗ್ತಾರೆ.